ನೋಯ್ಡಾದ ದೇವಕೀಯ ಚೇತನಾ ಸೇವಾ ಸಂಸ್ಥೆ ವತಿಯಿಂದ ದುಂಡುಕುಳಿಯಲ್ಲಿ ನಡೆದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯಾಯಿತು. ದುಂಡುಕುಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸಾಮಾಜಿಕ ಹಿತಚಿಂತಕ ಹಾಗೂ ಸಾಂಸ್ಕೃತಿಕ ಪ್ರೇಮಿ ಶಿವು ಗೌಡರ ಸ್ಮರಣಾರ್ಥ ಏರ್ಪಡಿಸಿದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದಿವಂಗತ ಶಿವು ಗೌಡರ ಸ್ಮರಣಾರ್ಥ ಹಮ್ಮಿಕೊಂಡ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಹಾಗೂ ಶಾಲಾ ಅಭಿವೃದ್ಧಿಗಾಗಿ ವಿಶೇಷ ಸೇವೆ ಸಲ್ಲಿಸಿದ ಮುಖ್ಯ ಶಿಕ್ಷಕಿ ಕೆಡಿ ಪೈರ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿದ ಕಾರ್ಯ ಶ್ಲಾಘನೀಯ ಎಂದರು. ಅವರನ್ನ ನೆನೆಸ್ಕೊಂಡು ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಈ ಒಂದು ಶಾಲೆಯಲ್ಲಿ ನಾನೀಗಾಗಲೇ ಕೇಳಿದೆ, 17 ವರ್ಷಗಳ ಸೇವೆ ಸಲ್ಲಿಸಿದಾರಂತೇಳಿ. ಸಾಮಾನ್ಯವಾಗಿ 17 ವರ್ಷಗಳವರೆಗೆ ಸೇವೆ ಸಲ್ಲಿಸಿ ಎಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ಅವರು ದಾರಿದೀಪವಾಗಿದ್ದಾರೆ. ಅವರಿಂದ ವಿದ್ಯಾರ್ಜನೆಯನ್ನು ಪಡೆದಂಥವರು ದೊಡ್ಡ ದೊಡ್ಡ ಬುದ್ಧಿಯಲ್ಲೂ ಇರಬಹುದು. ಅಂಥವರನ್ನ ಗುರುತಿಸಿ ಈ ಒಂದು ಚೇತನ ಸಂಸ್ಥೆ ಅವರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಒಳ್ಳೆ ಕೆಲಸ. ಯಾಕಂತ ಹೇಳಿದ್ರೆ, ನಾವು ನಾಳೆ ಒಬ್ಬ ಉತ್ತಮ ಪ್ರಜೆ ಆಗ್ಬೇಕಂತ ಹೇಳಿದ್ರೆ ನಮಗೆ ಶಿಕ್ಷಣ ಅತಿ ಮುಖ್ಯ. ನಮಗೆ ಮನೆಯಲ್ಲಿ ಎಷ್ಟು ಶಿಕ್ಷಣ ಸಂಸ್ಕಾರಗಳು ಸಿಗ್ತವೆಯೋ ಅದಕ್ಕಿಂತ ಹೆಚ್ಚು ನಮ್ಮ ಶಾಲೆಯಲ್ಲಿ ಸಿಗ್ತದೆ. ಯಾಕಂತ ಹೇಳಿದ್ರೆ, ಅಂತ ಒಂದು ಉತ್ತಮ ಶಿಕ್ಷಕರಾಗಿ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟಿರೋದ್ರಿಂದಲೇ ಈ ಎಲ್ಲ ಇಷ್ಟು ಜನ ಬಂದು ಇಲ್ಲಿಯ ಎಲ್ಲ ನಮ್ಮ ಬಂಧುಗಳು ಬಂದು ಅವರಿಗೆ ಸನ್ಮಾನ ಮಾಡಿದ್ದಾರೆ. ಈ ಸಂಸ್ಥೆಯ ನೇತೃತ್ವದಲ್ಲಿ ಬಹಳ ಸಂತೋಷದ ವಿಷಯ. ನನಗೆ ಗೊತ್ತಿದ್ದಾಗೆ ನಮ್ಮ ಆರ್ ಕೆ ಅಂಬಿಗಾ ಅವರು ಭಾಳಷ್ಟು ಈ ಸಂಸ್ಥೆಯಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಭಾರತಿ ಅಕ್ಕ ಅವರು ಈಗೆಲ್ಲ ಬಣ್ಣಗಳಿಂದ ಯಾವುದೇ ಇಲ್ಲಿ ನ್ಯೂನ್ಯತೆ ಕಂಡು ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಭಾಳ ಸ್ವಚ್ಛವಾಗಿದೆ, ಶಾಲೆಯ ವಾತಾವರಣವೂ ಸ್ವಚ್ಛವಾಗಿದೆ. ಸರಿಗೆ ಎಷ್ಟು ಮಕ್ಕಳು ಎಷ್ಟಿದ್ದಾರೆ ಸ್ವಲ್ಪ 35. ಹಾಂ, ಮಕ್ಕಳ ಸಂಖ್ಯೆ 38 ಇದೆ. ಆದರೂ ಈ ಭಾಗದಲ್ಲಿ ಅಷ್ಟು ಮಕ್ಕಳನ್ನು ಇಟ್ಕೊಂಡು ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಾನು ನೋಡಿದೆ ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುದ್ದು ಮಕ್ಕಳು ಒಂದು ಬಿರ್ಬೀಡಿಯಿಂದ ಸ್ಟೇಜ್ನಲ್ಲಿ ಬಂದು ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಸ್ಟೇಜ್ ಫಿಯರ್ ಇಲ್ಲ ಅನ್ನೋದನ್ನು ಈ ಶಿಕ್ಷಕರು ಮನೆಯವರೇ ತೋರಿಸಿದ್ದಾರೆ. ತಾವೇನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ಅದೇ ರೀತಿ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಯಾಕಂದರೆ ತಾಯಂದಿರು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ. ನಾನು ಹೇಳೋದು ಏನಂತ ಹೇಳಿದ್ರೆ, ಇವತ್ತು ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಂತ ಹೇಳಿದರೂ ಶಿಕ್ಷಣ ಅತಿ ಮುಖ್ಯವಾಗಿರ್ತದೆ. ಹಾಗಾಗಿ ನೀವು ಕ್ರೀಡೆಗೆ ಏನು ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತಿರೋ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಏನು ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತಿರೋ, ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಶಿಕ್ಷಣಕ್ಕೆ ಒತ್ತು ಕೊಡಿ. ಚೇತನಾ ಸೇವಾ ಸಂಸ್ಥೆಯ ಸಂಚಾಲಕಿ ಎಆರ್ ಭಾರತಿ ಅವರು ಮಾತನಾಡಿ, ಆಧ್ಯಾತ್ಮಿಕ ಜ್ಞಾನದಿಂದಲೇ ಆತ್ಮಸ್ಥೈರ್ಯ, ಮನೋಬಲ, ಮನಃಶಾಂತಿಯು ಜಾಗೃತಿಯಾಗಿ ಸದೃಢ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಆತ್ಮದ ನಿಜ ಗುಣವೇ ಸತ್ಯತೆ. ಸತ್ಯದಿಂದ ದೂರವಾದಾಗ ಅಶಾಂತಿ, ಅಸಹನೆ, ಭಯ, ನಿರಾಶೆ, ಚಿಂತೆ, ದುಃಖ ಇತ್ಯಾದಿಗಳಿಂದ ಸಮಾಜದ ಅವನತಿಗೆ ಕಾರಣವಾಗುತ್ತದೆ ಎಂದರು. ಮಾಡಬಹುದು ಹೇಳುದಕ್ಕ ಒಂದು ಎರಡು ಮಾತನ್ನು ಹೇಳ್ತಾ ಇದ್ವಿ. ಪ್ರಪ್ರಥಮವಾಗಿ ನಾನು 2007 ಅಂದ್ರೆ ನಾನು ಕುಮಟಾದಲ್ಲೇ ಇದ್ದಿದ್ದೆ, ಹೆರವಟ್ಟ ಸ್ಕೂಲ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಗ ಒಂದು ಗೌರ್ಮೆಂಟ್ ಇಂದ ಮಕ್ಕಳ ಕಡಿಮೆ ಆದಂತ ಒಂದು ಎಕ್ಸೆಸ್ ಹೇಳುವಂತದ್ದು ಬಂದಿದ್ ಬಂತು. ಆ ಎಕ್ಸೆಸ್ ದಲ್ಲಿ ನನ್ಗೆ ನಿಜವಾಗ್ ದುಂಕುಳಿ ಶಾಲೆ ಎಲ್ಲುಂಟಂತಾನು ಗೊತ್ತಿಲ್ಲ. ಆ ಸಂದರ್ಭದನ್ನ ಆರಿಸ್ಕೊಂಡಂತ ಶಾಲೆ. ಆದ್ರೆ ಈ ಶಾಲೆಗೆ ಬಂದ ನಂತರ ನನ್ನ ಮೊದ್ಲಿಂದಲೂ ಇಲಾಖೆಯ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ನಾನು ಸದಾ ಭಾಗವಹಿಸುತ್ತಾ ಇದ್ದೇನೆ.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಶಿವಾನಂದ ಹೆಗಡೆ ಕಡತುಕ ಅವರು, ಸಮಾಜವನ್ನು ನಿರ್ಮಾಣ ಮಾಡುವ ಸೈನಿಕರೆಂದರೆ ಶಿಕ್ಷಕರು. ಹಿಂದೆ ಗುರುಕುಲದಿಂದಲೇ ಪ್ರಾರಂಭವಾದ ಶಿಕ್ಷಣದಿಂದ ಇಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇಡೀ ವಿಶ್ವವೇ ಒಪ್ಪಿಕೊಳ್ಳುತ್ತದೆ ಎಂದು ಶೈಕ್ಷಣಿಕ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಮಾಡಿರುವುದು ಶ್ಲಾಘನೀಯ ಎಂದರು. ಮಕ್ಕಳ ಇಂಥ ಮಾತುಗಳನ್ನು ಕೇಳಿದಾಗ ಮಾತ್ರ ಒಂದು ಸಮಾಜದ ಸುಧಾರಣೆ ಸಾಧ್ಯ ಆಗ್ತದೆ. ಇವತ್ತು ನಾವು ನೋಡ್ತೇವೆ ನಮ್ಮ ದೇಶವನ್ನ ಕಾಯಲಿಕ್ಕೆ ನಾವು ಇಷ್ಟೊಂದು ವಿಶ್ವಾಸದಿಂದ ಇಷ್ಟೊಂದು ಭಯ ಇಲ್ಲದೆ ನಿರ್ಭಯವಾಗಿ ನಾವು ಇಲ್ಲಿ ಕುಳಿತುಕೊಳ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಸೈನಿಕರು ನಮ್ಮ ದೇಶವನ್ನ ಕಾಪಾಡ್ತಾ ಇದ್ದಾರೆ. ನಮಗೆ ಇಲ್ಲಿ ಚಳಿ ಇದೆ, ಅವರು ಹಿಮದಲ್ಲಿ ನಿಂತುಕೊಂಡು ಈ ದೇಶವನ್ನು ಕಾಯುವಂತ ಪರಿಸ್ಥಿತಿ ಇದೆಯಲ್ಲ, ಅದು ವಿಚಾರ ಮಾಡಿಕೊಳ್ಳಿ. ಆ ದೇಶವನ್ನು ಸೈನಿಕರು ಕಾಪಾಡ್ತಾ ಇದ್ದಾರೆ, ಆದರೆ ಈ ಸಮಾಜವನ್ನು ನಿರ್ಮಾಣ ಮಾಡುವಂತ ಸೈನಿಕರು ಅಂದ್ರೆ ಅವರು ಶಿಕ್ಷಕರು ಅಂತ ಹೇಳಲಿಕ್ಕೆ ಸಾಧ್ಯ. ಕಾರ್ಯಕ್ರಮದಲ್ಲಿ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೊನ್ನಪ್ಪ ನಾಯಕ, ದುಂಡುಕುಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಕೆಡಿ ಪೈ ದೇವಕಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಬೀರಮ್ಮ ಜೋಗಿಗೌಡ, ಯುವ ಮುಖಂಡ ಜನಾರ್ದನ್ ಗೌಡ, ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಗೌಡ, ಚೇತನ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ಕೆ ಅಂಬಿಗ್, ಪ್ರಭಾಕರ್ ಹೆಗಡೆಕರ್, ರವಿ ಅಂಬಿಗ್, ದಾರೇಶ್ವರ್ ಇತರರು ಇದ್ದರು. ಸಭಾ ಕಾರ್ಯಕ್ರಮದ ಬಳಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಕಲಾವಿದರಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರನ್ನು ರಂಜಿಸಿತು. ಕೇಂದ್ರ ಪ್ಲಸ್ ನ್ಯೂಸ್, ಕುಮಟಾ.